ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ರವಿಕುಮಾರ್ ಇದು ನಿಮ್ಮ ಕಾವೇರಿ ಕನ್ನಡ ಟಿ ವಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ರಾಘವ ಚರಿತ್ರೆ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ಅವರು ನಾಡಿನ ಪ್ರಖ್ಯಾತ ಸ್ವಾಮೀಜಿಗಳು ಗೋವು ರಕ್ಷಣೆ ಗೋವಿಂದ ಏನಾದರೂ ರಕ್ಷಣೆ ದೇಶದಲ್ಲಾಗಲಿ ವಿಶ್ವದಲ್ಲಾಗಲಿ ಗೋವಿನ ರಕ್ಷಣೆ ಆಗಬೇಕು ಅಂತಂದರೆ ಈ ಸ್ವಾಮೀಜಿಯ ಹೆಸರು ಮುಂಚೂಣಿಯಲ್ಲಿರುತ್ತೆ ಗೋವುಗಳ ರಕ್ಷಣೆ ನಡೀತಿರದೆ ನಮ್ಮಿಂದ ಅನ್ನೋ ಒಂದು ಭ್ರಮೆಯಲ್ಲಿ ಕೂಡ ಸ್ವಾಮೀಜಿ ಇದ್ದಾರೆ ಇಂತಹ ಸ್ವಾಮೀಜಿ ಮೇಲೆ ಎರಡೆರಡು ಅತ್ಯಾಚಾರದ ಆರೋಪಗಳಿದ್ದಾವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಅದು ಒಬ್ಬ ಬಾಲಕಿಯ ಮೇಲೆ ಅಪ್ರಾಪ್ತ ಬಾಲಕಿಯ ಮೇಲೆ ಮಾಡಿರ್ತಕ್ಕಂತಹ ಅತ್ಯಾಚಾರದ ಆರೋಪ ಜೊತೆಗೆ ಒಬ್ಬ ವ್ಯಕ್ತಿಗೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದರು ಅನ್ನೋದು ಕೂಡ ಒಂದು ವಿಷಯ ಪ್ರಸ್ತಾಪ ಆಗತ್ತೆ ಇದೆಲ್ಲ ಅಲ್ದೇನೆ ಇತ್ತೀಚಿನ ಕೆಲ ದಿನಗಳಿಂದ ಈ ಸ್ವಾಮೀಜಿಗೆ ಒಂದು ಮಾರಕ ಕಾಯಿಲೆ ಇದೆ ಅನ್ನೋ ಒಂದು ವಿಷಯ ಸಾಕಷ್ಟು ಚರ್ಚೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಮಠದ ಭಕ್ತರು ಪೀಠದ ಭಕ್ತರು ಮಠಕ್ಕೆ ತಲತಲಾಂತರದಿಂದ ಭಕ್ತರಾಗಿರ್ತಕ್ಕಂತಹ ಪೀಠಕ್ಕೆ ಭಕ್ತರಾಗಿರ್ತಕ್ಕಂತಹ ಶಾಂತಾರಾಮ್ ಕಟ್ಟೆ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಿದ್ದರೆ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ಇತ್ತೀಚಿನ ಕೆಲ ದಿನಗಳಿಂದ ಈ ಸ್ವಾಮೀಜಿಗೆ ಒಂದು ಮಾರಕ ಕಾಯಿಲೆ ಇದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಸುದ್ದಿ ಬರ್ತಾಯಿದೆ ಜೊತೆಗೆ ಇವರು ಈ ಸ್ವಾಮೀಜಿದು ಒಂದು ವಿಷಯ ಏನಪ್ಪ ಅಂತಂದರೆ ಇವರು ಏಕಾಂತ ಸೇವೆ ಮತ್ತು ಕನ್ಯಾ ಸಂಸ್ಕಾರ ಅನ್ನೋ ಒಂದು ವಿಷಯದಲ್ಲಿ ಇವಾಗ ಪ್ರಸ್ತುತ ಇವರದ ಒಂದು ಚಾತುರ್ಮಾಸ ಕಾರ್ಯಕ್ರಮ ಬೆಲೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಕನ್ಯಾ ಸಂಸ್ಕಾರ ಅನ್ನೋದು ಕೂಡ ಇವರು ಈ ಮಠದ ಒಂದು ಹೈಲೈಟ್ ಪ್ರೋಗ್ರಾಮ್ ಇದು ಚಿಕ್ಕ ಮಕ್ಕಳಿಗಳಿಗೆ ಒಂದು ಬಾಲಕಿಯರಿಗೆ ಕನ್ಯಾ ಸಂಸ್ಕಾರ ಒಂದು ಸಂಸ್ಕಾರ ನೀಡೋ ಹೆಸರಿನಲ್ಲಿ ಇದಕ್ಕೆ ಕನ್ಯಾ ಸಂಸ್ಕಾರ ಅಂತಲೇ ಹೆಸರು ಇದಕ್ಕೆ ಇದು ಸಾಕಷ್ಟು ಚರ್ಚೆನಲ್ಲಿತ್ತು ಇದೆಲ್ಲ ಇದೆ ಸರ್ ಮಾರಕ ಕಾಯಿಲೆ ಅಂತಂದರೆ ಅದು ಯಾವುದು ಕಾಯಿಲೆ ಮಾರಕ ಕಾಯಿಲೆ ಅಂದರೆ ಅವರಿಗೆ ಎಚ್ ಐ ವಿ ಇನ್ಫೆಕ್ಷನ್ ಸೋಂಕು ಆಗಿದೆ ಅನ್ನೋದಕ್ಕೆ ಬಲವಾದ ಕಾರಣಗಳಿದ್ದಾವೆ ಬಲವಾದ ಸಂಶಯ ಬರಬಹುದು ಅಂತ ವಿಧಿದೆ ಆದರೆ ನಮ್ಮ ಎಲ್ಲ ಪ್ರಯತ್ನಗಳು ಅವರಿಂದ ಒಂದು ಕ್ಲಾರಿಫಿಕೇಷನ್ ತಗೊಳ್ಳೋದ್ರಲ್ಲಿ ಫೇಲ್ ಆಗಿದೆ ಆದ ಕಥೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಸರಲ್ಲ ನಿಮ್ಮ ಹತ್ರ ಅವರಿಗೆ ಇಂಥ ಕಾಯಿಲೆ ಇದೆ ಅದರಲ್ಲೂ ಒಬ್ಬರು ಪೀಠದ ಮೇಲೆ ಇರತಕ್ಕಂಥವರು ಅನೇಕ ಜನ ಇವರಿಗೆ ಈ ಪೀಠಕ್ಕೆ ಭಾರತದಾದ್ಯಂತ ಇವರಿಗೆ ಇವರು ಮೇಲೆ ಎರಡು ರೇಪ್ ಕೇಸ್ಗಳಿದ್ದಾವೆ ಒಂದು ಸೂಯಿಸೈಡ್ ಅಬೇಟ್ಮೆಂಟ್ ಕೇಸ್ ಇದೆ ನಮ್ಮ ಲೀಗಲ್ ಸೆಲ್ನವರು ಆ ಕೇಸಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸ್ಟಡಿ ಮಾಡುವಾಗ ಒಂದು ವಿಚಾರ ಕಣ್ಣಿಗೆ ರಾಚಿಕೊಂಡು ಬಂತು ರೇಪ್ ಆಯಿತು ಅಂತಂದ್ರೆ ಅದರಲ್ಲಿ ಪರ್ಪೆಟ್ರೇಟರ್ ರೇಪ್ ಮಾಡಿದವನು ಅಥವಾ ಮಾಡಿದಾನೆ ಅಂತ ಆರೋಪಿ ಸಂತ್ರಸ್ತೆ ಆ ಸಂತ್ರಸ್ತೆಯ ಮೆಡಿಕಲ್ ರಿಪೋರ್ಟ್ ವೈದ್ಯಕೀಯ ರಿಪೋರ್ಟ್ಗಳನ್ನು ನೋಡಿದ್ರೆ ಅದರಲ್ಲಿ ಮೂರು ವಿಚಾರಗಳು ಹೆಪಟೈಟಿಸ್ ಎಚ್ ಐ ವಿ ಒನ್ ಎಚ್ ಐ ವಿ ಟು ಇದು ಮೂರರಲ್ಲೂ ನೆಗೆಟಿವ್ ಅಂತ ಇದೆ ಯಾವುದು ಸಂತ್ರಸ್ತೆಯ ಸಂತ್ರಸ್ತೆಯ ರಿಪೋರ್ಟ್ನಲ್ಲಿ ಈ ಮೂರಿದಕ್ಕೂ ನೆಗೆಟಿವ್ ಅಂತ ಇದೆ ಇಲ್ಲ ಅಂತ ಇದೆ ಯಾವುದು ಹೆಪಟೈಟಿಸ್ ಎಚ್ ಐ ವಿ ಒನ್ ಎಚ್ ಐ ವಿ ಟು ಎಚ್ ಐ ವಿ ಒನ್ ಅಂದರೆ ಆಫ್ರಿಕಾದಲ್ಲಿರುವ ಎಚ್ ಐ ವಿ ಎಚ್ ಐ ವಿ ಮತ್ತು ಏಡ್ಸ್ನ ಡಿಫ್ರೆನ್ಸ್ ನಾಮೇಲೆ ಹೇಳ್ತೀನಿ ಎಚ್ ಐ ವಿ ಟು ಅಂದರೆ ಇಂಡಿಯಾದಲ್ಲಿರೋದು ಆ ವೆ ವೈರಸ್ಸಲ್ಲಿ ಎರಡು ವೆರೈಟಿ ಇದೆ ಎಚ್ ಐ ವಿ ಒನ್ ಎಚ್ ಐ ವಿ ಟು ಇದು ಮೂರಕ್ಕೂ ಆ ಸಂತ್ರಸ್ತೆಗೆ ಇಲ್ಲ ಅಂತ ಇದೆ ಅದೇ ರಾಘವೇಶ್ವರ ಭಾರತಿ ಅವರ ಮೆಡಿಕಲ್ ರಿಪೋರ್ಟಲ್ಲಿ ಈ ಮೂರ ಬಗ್ಗೆ ಉಲ್ಲೇಖವೇ ಇಲ್ಲ ಅಂದ್ರೆ ಹೆಪಟೈಟಿಸ್ ಹೆಚ್ ಐ ವಿ ಒನ್ ಎಚ್ ಐ ವಿ ಉಲ್ಲೇಖವೇ ಇಲ್ಲ ನೆಗೆಟಿವ್ ಅಂತ ಹಾಕಿಲ್ಲ ಅಲ್ಲಿ ನೆಗೆಟಿವ್ ಅಂತ ಹಾಕಿಲ್ಲ ಪಾಸಿಟಿವ್ ಅಂತ ಹಾಕಿಲ್ಲ ಆದರೆ ಅದೇ ಪೊಲೀಸ್ ರಿಪೋರ್ಟ್ ಅಲ್ಲಿ ಈ ಟೆಸ್ಟ್ ಆಗಿದೆ ಈ ಟೆಸ್ಟ್ ಆಗಿದೆ ಅಂತ ರಿಪೋರ್ಟ್ ಇದೆ ಅಲ್ಲ ಇದನ್ನೇನಾದ್ರೂ ಕಾರಣಾಂತರಗಳಿಂದ ಹೇಳ್ತೀನಿ ಹೇಳ್ತೀನಿ ಕೇಳಿ ಟೆಸ್ಟ್ ಆಗಿದೆ ಇಬ್ಬರಿಗೂ ಟೆಸ್ಟ್ ಆಗಿದೆ ಅವರೇ ಇದರಲ್ಲಿ ಅವರಿಗೆ ಇಲ್ಲ ಅಂತ ಹೇಳಿದ್ದಾರೆ ಇವರ ಇದರಲ್ಲಿ ಇದೆಯೋ ಇಲ್ವೋ ಏನೂ ಹೇಳ್ತಾನೆ ಇಲ್ಲ ಗೊಂದಲಗಳಿದೆ ಸೈಲೆನ್ಸ್ ಮೌನ ಯಾಕೆ ಯಾಕೆ ಕಣ್ತಪ್ಪಾಗಿದೆಯೋ ಕಣ್ತಪ್ಪಾಗಿದೆಯೋ ಅಥವಾ ಬೈ ಮಿಸ್ಟೇಕು ಅದು ಟೆಸ್ಟ್ ಆಗಲೇ ಇಲ್ವೋ ಅಂತೆಲ್ಲ ವಿಚಾರ ಮಾಡಿದ್ರೆ ನೀವು ಸ್ವಲ್ಪ ಕಾನೂನು ಅರ್ಥ ಮಾಡ್ಕೋಬೇಕು ಎಚ್ ಐ ವಿ ಇನ್ಫೆಕ್ಟೆಡ್ ಆಗಿರೋರನ್ನ ಅವರ ಹೆಸರನ್ನು ಪಬ್ಲಿಕ್ ಮಾಡಬಾರ್ದು ಅಂತ ಕಾನೂನಿದೆ ಯಾಕೆ ಅದು ಅವರ ಪ್ರೈವಸಿ ಅವರ ಅವರಿಗೆ ಸಮಾಜದಲ್ಲಿ ಬೇರೆ ಬೇರೆ ಥರ ತೊಂದರೆ ಬರ್ತದೆ ಆದ್ದರಿಂದ ಅದನ್ನು ಪಬ್ಲಿಕ್ ಮಾಡಬಾರ್ದು ಅಂತ ಇದೆ ಆದರೆ ಅಲ್ಲಿ ಇದೆ ಅಲ್ಲಿ ನೆಗೆಟಿವ್ ಅಂತ ಇದೆ ಇಲ್ಲಿ ಇಲ್ಲ ಇಲ್ಲ ಯಾಕೆ ಆವಾಗ ಸ್ವಲ್ಪ ನಾವು ರಿಸರ್ಚ್ ಮಾಡಿದ್ವಿ ಆವಾಗ ಏನು ಬಂತು ಅಂದರೆ ಈ ರಿಪೋರ್ಟ್ ಎಲ್ಲ ವಿಕ್ಟೋರಿಯಾ ಇದೆ ಅಲ್ಲ ಇದು ಮಾಡ್ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಮಾಡಬೇಕಲ್ಲ ಅಲ್ಲ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಪೊಲೀಸ್ ತೊಗೊಂಡು ಹೋಗಿ ಮಾಡಿಸಿದ್ದಾರೆ ಪೊಲೀಸು ರಾಘವೇಶ್ವರ ಭಾರತಿಯನ್ನು ರೇಪ್ ಅಕ್ಯೂಸ್ಡ್ ಆರೋಪಿ ಅವರನ್ನು ಮತ್ತೆ ಈ ಸಂತ್ರಸ್ತೆಯನ್ನು ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ದಾರೆ ಆ ರಿಪೋರ್ಟಿನ ಬಗ್ಗೆ ಸೀಕ್ರೆಸಿ ಅದಕ್ಕೆ ಪ್ರೊಟೆಕ್ಷನ್ ನಂಬಿ ಬಿಡಿ ಈ ರಾಘವೇಶ್ವರ ಭಾರತೀಯ ಎಚ್ ಐ ವಿ ರಿಪೋರ್ಟ್ ಲಾಕರ್ ಇದೆ ಆ ಲಾಕರ್ ಓಪನ್ ಮಾಡಲಿಕ್ಕೆ ಇಬ್ರು ಸಿಗ್ನಿಟರ್ಸ್ ಬರಬೇಕು ಯಾರು ಅದನ್ನ ಓಪನ್ ಮಾಡಿದ್ರು ಯಾಕೆ ಓಪನ್ ಮಾಡಿದ್ರು ಎಷ್ಟೊತ್ತು ಅದು ಓಪನ್ ಆಗಿತ್ತು ಅದೆಲ್ಲ ರಿಜಿಸ್ಟರ್ ಅಲ್ಲಿ ಬರ್ತಾ ಇದು ಸಾಮಾನ್ಯ ರಾಘವೇಶ್ವರ ಅವರಿಗೆ ಮಾತ್ರ ಅಥವಾ ಯಾರ್ದು ಕೇಳ್ದ ಅಂತಂದ್ರೆ ಈ ತರನೇ ಇರುತ್ತೆ ಅದು ನಮ್ಗೆ ಗೊತ್ತಿಲ್ಲ ಹ ರಾಘವೇಶ್ವರ ಭಾರತದ ಕೇಳಲಿಕ್ಕೆ ಹೋದ್ರೆ ಲಾಕರ್ ಅಲ್ಲಿ ಇದೆ ಲಾಕರ್ ಪಬ್ಲಿಷ್ ಮಾಡೋಂಗಿಲ್ಲ ನಾವ್ ಯಾರನ್ನು ಕೇಳಿದ್ರು ಅದು ಹೆದರ್ತಾರೆ ಅದು ದೊಡ್ಡ ವಿಚಾರ ಮೇಲಿಂದ ತುಂಬಾ ಪ್ರೆಷರ್ ಇದೆ ಅದು ಲೀಕ್ ಮಾಡಂಗೇ ಇಲ್ಲ ನಮ್ಮ ಪ್ರಶ್ನೆ ಇಷ್ಟೇ ನನಗೆ ಎಚ್ ಐ ವಿ ಟೆಸ್ಟ್ ಆಗಿದೆ ನನಗೇನು ಚಿಕ್ಕ ಆಪರೇಷನ್ ಮೆಡಿಕಲ್ ಆಪರೇಷನ್ ಆಗಬೇಕಿತ್ತು ಅದರಲ್ಲಿ ರುಟೀನ್ ಆಗಿ ಎಚ್ ಐ ವಿ ರಿಪೋರ್ಟ್ ಟೆಸ್ಟ್ ಮಾಡ್ತಾರೆ ಈ ಒಂದು ನಾಲ್ಕೈದು ವರ್ಷದ ಹಿಂದೆ ಅದನ್ನು ನನಗೆ ಯಾರಾದರೂ ಅಂದ್ರೆ ಜವಾಬ್ದಾರಿ ಇದ್ದವರು ಕೇಳಿದ್ರೆ ನಾನು ಹೇಳ್ತೇನೆ ನನಗೆ ಎಚ್ ಐ ಇಲ್ಲ ಅಂತ ಅಲ್ಲ ಹೆಚ್ ಐ ವಿ ಬರೋದು ಅಂತಂದ್ರೆ ಬಹುಶಃ ಜನಸಾಮಾನ್ಯರಿಗೆಲ್ಲ ಗೊತ್ತಿರೋದೇನು ಅಂತಂದ್ರೆ ಲೈಂಗಿಕ ಹೇಳ್ತೇನೆ ಈ ಕಥೆಯನ್ನು ಮುಗಿಸೋಣ ನಮಗೆ ಯಾಕೆ ಜನ ಇಷ್ಟು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಇವರ ಹತ್ರ ರಿಪೋರ್ಟ್ ಕೇಳಿದ್ರೆ ಅದು ಎರಡು ಜನ ಸೈನ್ ಹಾಕ್ಬೇಕು ಅದರ ಚಾವಿ ಎರಡು ಜನರ ಹತ್ರ ಇದೆ ಅವರಿಬ್ಬರ ಪ್ರಸ್ತುತಿಯಲ್ಲಿ ಮಾತ್ರ ಆ ಲಾಕರ್ ಅನ್ನ ಓಪನ್ ಮಾಡ್ಲಿಕ್ಕೆ ಅನ್ಸುತ್ತೆ ಯಾಕೆ ಇಷ್ಟು ಗೌಪ್ಯ ನಮಗೆ ವಾಸನೆ ಬಂತು ಏನೋ ಇದೆ ಇದು ಓಪನ್ ಡಾಕ್ಯುಮೆಂಟ್ ಸಂತ್ರಸ್ತಿಗೆ ಇಲ್ಲ ಅನ್ನೋದು ಓಪನ್ ಡಾಕ್ಯುಮೆಂಟ್. ಇವರದು ಆಗಿದ್ರು ಮುಚ್ಚಿಟ್ಟಿದ್ದಾರೆ. ಮುಚ್ಚಿಟ್ಟಿದ್ದಾರೆ. ಅಷ್ಟು ಗೌಪ್ಯ ಯಾಕೆ? ಅಷ್ಟು ಮುಚ್ಚಿಡುವಂತದ ಏನಿದೆ? ಈಗ ನೋಡಿ ಜನಸಾಮಾನ್ಯರಿಗೆ ಏನನ್ನೋ ಮುಚ್ಚಿಟ್ಟಿದ್ದಾರೆ ಅಂದ್ರೆ ಅದು ಮುಚ್ಚಿಡುವಂತದ ಏನೋ ಇದೆ. ಏನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇರುತ್ತೆ. ಆಮೇಲೆ ನಾವು ನಮ್ಮ ವಕೀಲರು কোর্ಟ್ ಅಲ್ಲಿ ಅರ್ಜಿ ಹಾಕಿದ್ರು. ಆಹಾ ಹೀಗೆ ನಮ್ಗೆ ಸಂಶಯ ಇದೆ ಜನಸಾಮಾನ್ಯರಲ್ಲಿ ಈ ತರ ಮಾತಾಡ್ತಾ ಇದ್ದಾರೆ ನಮ್ಮ ಗುರುಗಳು ಇವರು ಜಗದ್ಗುರುಗಳು ಸಾದಾ ಗುರುಗಳಲ್ಲ ಜಗದ್ಗುರುಗಳು ಅಲ್ಲ ಜಗದ್ಗುರುಗಳು ಶಂಕರ ಪರಂಪರೆಯಲ್ಲಿ ಅವಿಚ್ಛಿನ್ನವಾಗಿ ಬಂದಿರುವ ಏಕೈಕ ಮಠ ಅಂತ ಗುರುಗಳ ಮೇಲೆ ಈ ತರ ಎಚ್ ಐ ವಿ ಏಡ್ಸು ಅಂತ ಮಾತಾಡ್ಕೊಂಡಿದ್ರೆ ಆ ವಿಚ ಸಾವಿರಾರು ಜನರ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ ಸಾವಿರಾರು ಜನ ಪಬ್ಲಿಕ್ ಆಗಿ ಹೋಗಿ ಅವರಿಗೆ ಕಾಲಿಗೆ ಬಿಡ್ತಾರೆ ಅವ್ರ ಹತ್ರ ಮಂತ್ರಾಕ್ಷತೆ ತಗೊಳ್ತಾರೆ ಅಂತವ್ರ ಬಗ್ಗೆ ಇಂಥ ಆರೋಪ ಇದ್ರೆ ಅದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದನ್ನ ಹೌದು ಅಥವಾ ಅಲ್ಲ ಅಂತ ಆಗ್ಬೇಕು ಹೌದು ಅದನ್ನ ಯಾಕೆಂದ್ರೆ ಇವರು ಪಬ್ಲಿಕ್ ಫಿಗರ್ ಸಾರ್ವಜನಿಕ ವ್ಯಕ್ತಿ ಆಮೇಲೆ ನಾವು ಕೋರ್ಟಲ್ಲಿ ಅರ್ಜಿ ಹಾಕಿದ್ವಿ ಏನಂತ ಇವರ ಮೇಲೆ ಈ ಥರ ಆರೋಪ ಇದೆ ಇವರ ಮೆಡಿಕಲ್ ರಿಪೋರ್ಟನ್ನು ಪಬ್ಲಿಕ್ ಮಾಡಿ ಅಂತ ನ್ಯಾಯಾಧೀಶರು ಅವರ ಸೈಡಿನ ಅವರ ವಕೀಲರನ್ನು ಹೇಳಿ ಅಂತ ಹೇಳಿದರು ಆ ವಕೀಲರು ಒಂದು ಎರಡು ಮೂರು ದಿವಸ ಟೈಮ್ ತಗೊಂಡು ಆಮೇಲೆ ಬಂದು ಆ ರಿಪೋರ್ಟನ್ನು ಪಬ್ಲಿಕ್ ಮಾಡಬಾರ್ದು ಅಂತ ಹೇಳಿದರು ಯಾಕೆ ಪಬ್ಲಿಕ್ ಮಾಡಬಾರದು ಅಂತ ಹೇಳಿದ್ದಕ್ಕೆ ಅದಕ್ಕೆ ಕಾರಣ ಕೊಟ್ಟರು ಆ ಕಾರಣ ಮತ್ತೂ ಕುತೂಹಲವನ್ನು ಕೆದರ್ಸ್ತ ಕಾರಣ ಏನು ಕೊಟ್ಟರು ಅಂದ್ರೆ ಆ ರಿಪೋರ್ಟ್ ಹಿಡ್ಕೊಂಡು ನಮ್ಮ ಜಗದ್ಗುರುಗಳು ಶ್ರೀರಾಮಚಂದ್ರನ ಅವತಾರ ಅವರ ತೇಜವಧ ಮಾಡಲಿಕ್ಕೆ ಬಳಸ್ತಾರೆ ಪ್ರಶ್ನೆ ಇಷ್ಟೇ ನನ್ನ ಎಚ್ ಐ ವಿನಲ್ಲಿ ನೆಗೆಟಿವ್ ಆಗಿ ಬಂದಿದೆ ಅದರಿಂದ ನನಗೆ ತೇಜೋಧ ಹೇಗೆ ಮಾಡೋಕ್ಕಾಗತ್ತೆ ನಿಮಗೆ ಖಂಡಿತ ಆಗಲ್ಲ ಖಂಡಿತ ಆಗೋದಿಲ್ಲ ನನಗೆ ಎಚ್ ಐ ವಿ ಇಲ್ಲ ಅಂತ ರಿಪೋರ್ಟ್ ಇದೆ ಅಂತ ಇಟ್ಕೊಳ್ಳಿ ಅದನ್ನು ನಿಮಗೆ ತೇಜೋವಧೆ ಸಾಧ್ಯನೇ ಇಲ್ವಲ್ಲ ಅವರ ವಕೀಲರು ನ್ಯಾಯಾಧೀಶರ ಎದುರಿಕೆ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ಅದನ್ನು ಪಬ್ಲಿಕ್ ಮಾಡಬೇಡಿ ಮಾಡಿದರೆ ಅದನ್ನು ತೇಜೋಧ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅಂದರೆ ಅರ್ಥ ಏನು ಕನ್ಫರ್ಮ್ ಇದು ಏನೋ ಇದೆ ನಾವು ನ್ಯಾಯಾಧೀಶರು ಮುಖ್ಯವಾದ ಪ್ರಶ್ನೆ ಬರುತ್ತೆ ಹ್ಞೂ ಇವ್ರಿಗಿತ್ತು ಅಂತಂದ್ರೆ ಈಗಲೂ ಕೂಡ ಕನ್ಯಾ ಸಂಸ್ಕಾರ ಮಾಡ್ತಾರೆ ಅದೇನೋ ಏಕಾಂತ ಸೇವೆ ಅಂತಲ್ಲ ಏಕಾಂತ ಸೇವೆ ಇನ್ನಷ್ಟು ಜನಕ್ಕೆ ಹರಡೋ ಸಾಧ್ಯತೆಗಳಿದೆ ಅಲ್ವಾ ನೋಡಿ ಅದನ್ನೇ ನಾವು ಹೇಳ್ತಾ ಇರೋದು ಇವರು ಆರೋಪ ಇದೆ ಕೆಲವರು ಅವರನ್ನ ದೇವ್ರು ಅಂತ ಹೇಳ್ತಾರೆ ಕೆಲವರು ಅವ್ರನ್ನ ಬಾಯಿ ಬಂದಂಗ್ ಹ್ಮ್ ಅದನ್ನ ಪಕ್ಕ ಕೇಳಿ ಸತ್ಯ ಏನು ಅಂತಂದ್ರೆ ಇವರು ಪಬ್ಲಿಕ್ ಫಿಗರ್ ಹೌದು ಸಾರ್ವಜನಿಕ ವ್ಯಕ್ತಿ ಹೌದು ದಿನಾಲೂ ಸಾವಿರಾರು ಜನರ ಸಂಪರ್ಕಕ್ಕೆ ಬರ್ತಾರೆ ಜಗದ್ಗುರುಗಳು 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 ಆದಿಶಂಕರಾವತಾರ ಅಪರಾವತಾರ ಅದೇ ಅದೇನೇ ಹೇಳ್ತಾರೆ ಬಿಡಿ ಪ್ರಶ್ನೆ ಇಷ್ಟೇ ಇವರು ಸಾರ್ವಜನಿಕ ವ್ಯಕ್ತಿ ಕೋವಿಡ್ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡತ್ತೋ ಎಚ್ ಐ ವಿ ಕೂಡ ಸಾಂಕ್ರಾಮಿಕ ರೋಗ

ಗುರುಗಳು ಅಂತ ಬಂದು ಅವರು ಎಚ್ ಐ ವಿ ಇದೆ ಅಂತ ಇಟ್ಕೊಳ್ಳಿ ಗುರು ಭಕ್ತರು ಅಂತ ಗುರುಗಳು ಬರ್ತಾರೆ ಗುರುಗಳು ಅಂತ ಬರ್ತಾರೆ ಇವರು ಮಂತ್ರಾಕ್ಷತೆ ಅಲ್ಲದೆ ಎಚ್ ಐ ವಿನೂ ಕೊಟ್ಟರು ಅಂತಂದರೆ ಏಡ್ಸನ್ನು ಕೊಟ್ಟರು ಅಂತಂದರೆ ಅದು ಅಟೆಂಪ್ಟ್ ಟು ಮರ್ಡರ್ ದೊಡ್ಡ ಖಾಯಿಲೆ ಅದು ಅದು ಕೋವಿಡ್ಗಿಂತ ದೊಡ್ಡ ಖಾಯಿಲೆ ದೊಡ್ಡ ಖಾಯಿಲೆ ಮ ಸಮಾಜದಲ್ಲಿ ಅದ್ರ ಬಗ್ಗೆ ನೆಗೆಟಿವ್ ಇದಿದೆ ಕೋವಿಡ್ ಬಗ್ಗೆ ಅಷ್ಟಿಲ್ಲ ಕೋವಿಡ್ ವಾಸಿ ಆಗತ್ತೆ ಬಟ್ ಇದು ಇದು ಒಂದು ಬಾರಿ ಹತ್ತಿತು ಅಂತಂದರೆ ವಾಸಿ ಆಗಲ್ಲ ಈಗೇನೋ ಬ್ರೆಜಿಲ್ನಲ್ಲೇನೋ ಇದಕ್ಕೆ ಕಂಡಿಡ್ತಿದ್ದಾರೆ ಅಂತ ಇದೆ ಅವೆಲ್ಲ ಸುದ್ದಿ ಮಾತುಗಳು ಕನ್ಫರ್ಮ್ ಆಗಿಲ್ಲ ಹೇಳ್ತೀನಿ ಕೇಳಿ ಎಚ್ ಐ ವಿ ವೈರಸ್ ಅದರಿಂದ ಬರೋ ರೋಗ ಏಡ್ಸ್ ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಏಡ್ಸ್ ಅಂತ ಹೇಳ್ತಾರೆ ಅದು ಹೇಗಾಗತ್ತೆ ಅಂತಂದರೆ ಒಂದು ವ್ಯಕ್ತಿಗೆ ಇವತ್ತು ಎಚ್ ಐ ವಿ ಸೋಂಕು ಆಯಿತು ಅಂತ ಇಟ್ಕೊಳ್ಳಿ ಎಚ್ ಐ ವಿ ಸೋಂಕಾದರೆ ಅವನು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅವನು ಅಥವಾ ಅವಳು ಯಾಕೆಂದರೆ ನಾನು ಅವನು ಅಂದೆಲ್ಲ ಅವಳು ಅಂತ ತೊಳ್ಕೊಳ್ಳಿ ಅವನಿಗೆ ಎಚ್ ಐ ವಿ ಆದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವನು ಹಂಚಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೇಗೆ ಹಂಚ್ತಾನೆ ಅಂತ ಅದನ್ನು ಆಮೇಲೆ ಹೇಳೋಣ ಹಂಚಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಂದು ವ್ಯಕ್ತಿಗೆ ಈಗ ರಾಘವೇಶ್ವರ ಭಾರತಿ ಜಗದ್ಗುರುಗಳಿಗೆ ಎಚ್ ಐ ವಿ ಸೋಂಕು ಹತ್ತಿದರೆ ಎಷ್ಟು ವರ್ಷದಿಂದ ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರು ಹಂಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಎಚ್ ಐ ವಿಯಿಂದ ನಿಮಗೆ ನಿಮಗೆ ಲಕ್ಷಣಗಳು ಬರಲ್ಲ ಎಚ್ ಐ ವಿ ಏಡ್ಸ್ ಆಗಿ ಕನ್ವರ್ಟ್ ಆದಾಗ ನಿಮಗೆ ಲಕ್ಷಣಗಳು ಬರ್ತವೆ ಮೂವತ್ತು ಪರ್ಸೆಂಟ್ ಜನರಿಗೆ ಎಚ್ ಐ ವಿ ಹಚ್ಚಿದ ತಾಗಿದಾಗ ಅವರಿಗೆ ಏನೂ ಲಕ್ಷಣಗಳು ಬರ್ದೇ ಗುಣಕ್ಕೆ ಹೋಗ್ತಾರೆ ಹೆಚ್ ಐ ವಿ ವಾಸಿಯಾಗುತ್ತೆ ವಾಸಿಯಾಗುತ್ತೆ ಅದೇನೋ ಅದು ಹೇಗೆ ಅಂತ ಇನ್ನೂ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟ್ ಜನರಿಗೆ ಎಚ್ ಐ ವಿ ಬಂದರೆ ಎಚ್ ಐ ವಿ ಇರುತ್ತೆ ಎಚ್ ಐ ವಿ ಅವನ ದೇಹದಲ್ಲಿರುತ್ತೆ ಅವನು ಬೇರೆಯವರಿಗೆ ಹಂಚ್ತಾನೆ ಇರ್ತಾನೆ ಅವನು ಬದುಕಿರೋವರೆಗೂ ಅವನು ಎಚ್ ಐ ವಿನ ಹಂಚ್ತಾನೆ ಇರ್ತಾನೆ ಯಾವ ಸರ್ ಹೇಳ್ತಾನೆ ಎಚ್ ಐ ವಿನ ಹಂಚ್ತಾನೆ ಇರ್ತಾನೆ ಆದರೆ ಅವನಿಗೆ ಅದು ಏಡ್ಸ್ ಆಗೋದಿಲ್ಲ ಈಗ ಎಚ್ ಐ ವಿ ಪಾಸಿಟಿವ್ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಅದು ಏಡ್ಸ್ ಕನ್ವರ್ಟ್ ಆಗೋದೇ ಇಲ್ಲ ಮೂವತ್ತು ಪರ್ಸೆಂಟ್ ಜನರಿಗೆ ಉಳಿದವರಿಗೆ ಅದು ಏಡ್ಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಐದರಿಂದ ಹದಿನೈದು ವರ್ಷ ಆಗ್ಬಹುದು ಈಗ ಒಂದು ಈಗ ರಾಘವೇಶ್ವರ ಭಾರತಿಗೆ ಎಚ್ ಐ ವಿ ಹತ್ತಿತ್ತು ಅಂತ ಇಟ್ಕೊಳ್ಳಿ ಮೂವತ್ತು ಪರ್ಸೆಂಟ್ ಚಾನ್ಸು ಅವರಿಗೆ ಏಡ್ಸ್ ಬರೋದೇ ಇಲ್ಲ ಉಳಿದ ಎಪ್ಪತ್ತು ಪರ್ಸೆಂಟ್ ಚಾನ್ಸು ಅವರಿಗೆ ಆ ಎಚ್ ಐ ವಿ ಏಡ್ಸ್ ಆಗಲಿಕ್ಕೆ ಐದು ವರ್ಷ ಬೇಕು ಐದರಿಂದ ಹದಿನೈದು ವರ್ಷಗಳಲ್ಲಿ ಯಾವಾಗಾದರೂ ಅದು ಕನ್ವರ್ಟ್ ಆಗ್ಬೋದು ಅದು ಹೊರಗೆ ಬರ್ಬೋದು ಅಲ್ಲ ಇವಾಗ ಇವ್ರಿಗೆ ಇರೋದು ಎಚ್ ಐ ವಿನ ಏಡ್ಸ್ ಆಗಿ ಕನ್ವರ್ಟ್ ಆಗಿದೆಯಾ ಏಡ್ಸ್ ಆಗಿ ಕನ್ವರ್ಟ್ ಆಗಿಲ್ಲ ಇನ್ನು ಇವ್ರು ಯಾವ ತರ ಹಂಚ್ತಾ ಇದ್ದಾರೆ ಅಂತ ಅನ್ಬಿಟ್ಟೇ ಎಚ್ ಐ ವಿ ಹರಡೋದು ಹೇಗೆ ಅಂತಂದ್ರೆ ಬಾಡಿ ಫ್ಲೂಯಿಡ್ಸ್ ಅಂತ ಹೇಳ್ತಾರೆ ಆ ಬಾಡಿ ಫ್ಲೂಯಿಟ್ಸು ಎಚ್ ಐ ವಿ ಸೋಮ್ ಬಾ ಹೇಳ್ತು ಹೇಳ್ತೀನಿ ಯಾವ ಥರ ಹೇಳ್ತಾನೆ ಎಚ್ ಐ ವಿ ಬಾಡಿ ಫ್ಲೋಯಿಟ್ಸು ಸೋಂಕಿತ ವ್ಯಕ್ತಿಯಿಂದ ಸೋಂಕು ಇಲ್ಲದೆ ಇರೋ ವ್ಯಕ್ತಿಗೆ ಆ ಬಾಡಿ ಫ್ಲೂಯಿಡ್ಸ್ ಟ್ರಾನ್ಸ್ಫರ್ ಆಗಬೇಕು ಆ ಬಾಡಿ ಫ್ಲೂಯಿಡ್ಸ್ ಯಾವುದು ಅಂದರೆ ಮೋಸ್ಟ್ಪ್ಟೆಂಟು ತುಂಬ ಜಾಸ್ತಿ ಇರೋದು ಆ ವ್ಯಕ್ತಿಯ ವೀರ್ಯ ಅಥವಾ ಹೆಣ್ಣಾಗಿದ್ದರೆ ಆ ವ್ಯಕ್ತಿಯ ಆ ಮಹಿಳೆಯ ಜನನಾಂಗ ದ್ರವ ಅದೆರಡು ಮಿಕ್ಸ್ ಆದರೆ ಒಬ್ಬರಿಂದ ಒಬ್ಬರಿಗೆ ಹಾಡುತ್ತೆ ಗುದ ಮೈಥುನ ಅಂತ ಹೇಳ್ತಾರೆ ಸೊಡೋಮಿ ಅಂತಾರೆ ಅದು ಈಗ ಸೋಡೋಮಿ ಆಗಿರೋರಿಗೆ ಗುದ ಮೈಥನ ಆಗಿರೋರಿಗೆ ಎಚ್ ಐ ವಿ ಹಂಚುವ ಬರುವ ಚಾನ್ಸಸ್ಸು ಬಹಳ ಇದೆ ಸಾದಾ ನ್ಯಾಚುರಲ್ ಪ್ರಕೃತಿ ದತ್ತವಾಗಿ ಸಂಭೋಗ ಆದರೂ ಅವರಿಗೆ ರಕ್ಷಣೆ ಇಲ್ಲದೆ ಇದ್ದರೆ ಪ್ರೊಟೆಕ್ಷನ್ ಇಲ್ಲದೆ ಇದ್ದರೆ ಕಾಂಡೋಮನ್ನು ಹಾಕೊಳ್ಳದೆ ಇದ್ದರೆ ಅದು ಬೇಗ ಹರಡುತ್ತೆ ಕಾಂಡೋಮ್ ಹಾಕ್ಕೊಂಡ್ರೂ ಹರಡುತ್ತೆ ಆದರೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದು ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಒಬ್ಬರ ರಕ್ತ ನಿಮಗೆ ಏನೋ ರೋಗ ಬಂತು ನಿಮಗೆ ಬ್ಲಡ್ ಬೇಕು ಯಾರೋ ಬ್ಲಡ್ ಕೊಡ್ತಾನೆ ಆ ಬ್ಲಡ್ ಅಲ್ಲ ಇವಾಗ ಫುಲ್ ಪ್ರಿಕಾಷನ್ಸ್ ತಗೊಳ್ತಾರೆ ಅವರು ಎಚ್ ಐ ವಿ ಟೆಸ್ಟ್ ಮಾಡದೆ ನಿಮ್ಮ ಬ್ಲಡ್ಡೆ ತಗೊಳ್ಳೋದಿಲ್ಲ ಒಂದು ಮತ್ತೆ ರೀಯೂಸಬಲ್ ಸಿರಿಂಜನ್ ಉಪಯೋಗಿಸೋದಿಲ್ಲ ಡಿಸ್ಪೋಸಬಲ್ ಮಾತ್ರ ಉಪಯೋಗಿಸ್ತಾರೆ ನಿಮ್ಮಿಂದ ರಕ್ತ ತೆಗೆದ್ರು ಅಥವಾ ನಿಮ್ಮ ಇಂಜೆಕ್ಷನ್ ತಗೊಂಡು ಕೊಟ್ಟರು ಅಂತಂದರೆ ಆ ಸಿರಿಂಜನ್ನು ಒಗೆದ್ಬಿಡ್ತಾರೆ ಅದನ್ನು ಇನ್ಯಾರ ಮೇಲೆ ಇದು ಎರಡು ಮೂರನೇದು ಅಂತಂದರೆ ತಾಯಿಯಿಂದ ಮಗು ಬರುತ್ತೆ ಎಚ್ ಐ ವಿ ಸೋಂಕಿತ ತಾಯಿ ಇದ್ದರೆ ಆ ತಾಯಿ ಗರ್ಭ ತಾಳಿ ಮಗು ಹುಟ್ಟಿಸಿದ್ರೆ ಆ ಮಗುಗೆ ಎಚ್ ಐ ವಿ ಬರುತ್ತೆ ಸೊ ಇವಾಗ ಇವರು ರಾಘವೇಶ್ವರ ಅವರು ಮಂತ್ರಾಕ್ಷತೆ ಕೊಡೋದ್ರಿಂದ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋದ್ರಿಂದ ಏನು ಬರೋದಿಲ್ಲ ಯಾರ ಅದು ಕೋವಿಡ್ ಹಂಗೆ ಬರೋದಿಲ್ಲ ಅಂತ ನಾವು ನಂಬಿಕೊಂಡಿದ್ದೀವಿ ಆದರೆ ಅದು ಮ್ಯೂಟೇಟ್ ಆಗ್ತಾ ಇದೆ ಅದು ಅದರ ಗುಣಗಳನ್ನು ಗುಣಲಕ್ಷಣಗಳನ್ನು ಬದಲಾಯಿಸ್ಕೊಳ್ತಾ ಇದೆ ಹೀಗಾಗಿ ನಾನು ಇವರಿಂದ ಮಂತ್ರಾಕ್ಷತೆ ತಗೊಂಡ್ರೆ ಬರೋದೇ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಹೇಳೋದಿಲ್ಲ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡದು ಈ ರಾಜ್ಯದ ಉಪಮುಖ್ಯಮಂತ್ರಿ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಇವರ ರಾಜ್ಯ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಕಾಗೇರಿ ವಿಶ್ವನಾಥ್ ಹೆಗಡೆ ಅಂಥವರೆಲ್ಲ ಹೋಗಿ ಖಾಲಿಗೆ ಬೀಳ್ತಾ ಇದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸೇಫು ಅದರಿಂದ ಏನೂ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಅದು ಈ ಎಚ್ ಐ ವಿ ಏಡ್ಸು ತುಂಬ ದೊಡ್ಡದಾಗಿ ಬಂದಿದ್ದು ಆಫ್ರಿಕಾದಲ್ಲಿ ಆಫ್ರಿಕಾದಲ್ಲಿ ನಾನು ಎಷ್ಟೋ ಎಚ್ ಐ ವಿ ಕೇಸುಗಳು ಏಡ್ಸ್ ಆಗಿ ಕನ್ವರ್ಟ್ ಆಗಿ ಮರಣ ಹೊಂದಿದ್ದನ್ನು ನಾನು ನೋಡಿದ್ದೇನೆ ಅಲ್ಲೇನಿದೆ ನಂಬಿಕೆ ಆಫ್ರಿಕಾದಲ್ಲಿ ಅಂದರೆ ಆಫ್ರಿಕಾದಲ್ಲಿ ಹೆಂಗಸರಿಗೆ ಹೆಣ್ಣು ಮಕ್ಕಳಿಗೆ ತೊಂದರೆ ಇಲ್ಲ ಈ ನಮ್ಮಲ್ಲಿ ಇಂಡಿಯಾದಲ್ಲಿ ಹೇಗೆ ಯು ಟಿ ಅವೆಲ್ಲ ಇಲ್ಲ ಆದರೆ ಸಡನ್ನಾಗಿ ಸಣ್ಣ ಮಕ್ಕಳ ಸಣ್ಣ ಹುಡುಗಿಯರ ಕನ್ಯೆಯರ ರೇಪ್ ಜಾಸ್ತಿ ಆಯಿತು ಯಾಕಂದರೆ ವರ್ಜಿನ್ ಕನ್ಯೆಯಾಗಿರುವ ಹುಡುಗಿಯೊಂದಿಗೆ ಸಂಭೋಗ ಮಾಡೋದರಿಂದ ಹತ್ತಿರುವ ಎಚ್ ಐ ವಿ ಹೋಗ್ತದೆ ಇದು ಒಂಥರ ಮೂಢನಂಬಿಕೆ ಮೂಢನಂಬಿಕೆ ನನಗೆ ಸಂಶಯ ಏನು ಅಂತಂದ್ರೆ ಈ ರಾಘವೇಶ್ವರ ಭಾರತಿಗೂ ಆ ನಂಬಿಕೆ ಇದೆಯಾ ಹಾಗಾಗಿ ಕನ್ಯಾ ಸಂಸ್ಕಾರ ಅದಕ್ಕಾಗಿ ಸಂಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರಾ ಅಂದ್ರೆ ನಾನು ಅರ್ಥ ಆಯ್ತ ಯಾಕೆಂದ್ರೆ ಇಷ್ಟು ಜನ ಶಂಕರ ಪೀಠಗಳಿದ್ದಾರೆ ಮಾಧ್ವ ಪೀಠಗಳಿದ್ದಾರೆ ಬೇರೆ ಬೇರೆ ಸ್ವಾಮೀಜಿ ಸಮಾಜದ ಸ್ವಾಮಿಗಳಿದ್ದಾರೆ ಲಿಂಗಾಯತ ಸ್ವಾಮೀಜಿಗಳಿದ್ದಾರೆ ಎಲ್ಲ ತರ ಸ್ವಾಮೀಜಿಗಳಿದ್ದಾರೆ ಯಾವ ಸ್ವಾಮೀಜಿನೂ ಸಂಸ್ಕಾರ ಮಾಡ್ತೇನೆ ಅಂತ ಹೇಳೋದಿಲ್ಲ ಸೆಕ್ಷುವಲ್ ಸ್ಕ್ಯಾಂಡಲ್ ಮಾಡಿ ಪೀಠದಿಂದ ಒದ್ದೋಡಿಸ್ಕೊಂಡ ಸ್ವಾಮಿಗಳು ಇದ್ದಾರೆ ಅಂಥವ್ರು ಯಾರೂ ಕನ್ಯಾ ಸಂಸ್ಕಾರ ಮಾಡ್ತೇನೆ ಅಂತ ಹೇಳೋದಿಲ್ಲ ಯಾಕೆ ಇವರೊಬ್ಬರೇ ರಾಘವೇಶ್ವರ ಕನ್ಯಾ ಸಂಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ನನ್ನ ಸಂಶಯ ಇವರಿಗೆ ಎಚ್ ಐ ವಿ ಇದೆ ಆ ಎಚ್ ಐ ವಿ ಕನ್ಯೆಯೊಡನೆ ಸಂಭೋಗ ಮಾಡುವುದರಿಂದ ಎಚ್ ಐ ವಿ ಹೋಗ್ತದೆ ಅನ್ನುವ ಮೂಢನಂಬಿಕೆಯನ್ನು ಯಾರೋ ಅವರಲ್ಲಿ ತುಂಬಿದ್ದಾರೆ ಇದು ಒಂದು ಸಾಧ್ಯತೆ ಹಾಗೆ ಅಂತ ಹೇಳೋದಿಲ್ಲ ಇದೊಂದು ಸಾಧ್ಯತೆ ಸಂಸ್ಕಾರ ಆಗಲೇಬಾರದು ಅವರಿಗೆ ಎಚ್ ಐ ವಿ ಇದೆಯೋ ಇಲ್ಲವೋ ಯಾವುದೇ ಕಾರಣಕ್ಕಿದ್ದರೂ ಅದು ಸಂಸ್ಕಾರ ಮಾಡಬಾರ್ದು ಸನ್ಯಾಸಿ ಹೆಣ್ಮಕ್ಳನ್ನು ಮುಟ್ಟಬಾರದು ಅಂತ ಅದೆಲ್ಲ 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 ಬಿಡಿ ಬಿಡಿ ನಿಯಮದಲ್ಲಿ ಬಿಡಿ ಒಂದು ಸಮರ್ಥ ಪುರುಷ ರಾಘವೇಶ್ವರ ಅವರು ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸಮರ್ಥ ಪುರುಷ ಆದ್ರಿಂದ ನನಗೆ ಜನನಾಂಗ ಉದ್ರೇಕ ಆಗ್ತದೆಯೋ ಇಲ್ವೋ ಆ ಟೆಸ್ಟ್ ಎಲ್ಲ ಮಾಡಬೇಡಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಫಿಡವಿಟ್ ಕೊಟ್ಟಿದ್ದಾರೆ ಸೋರ್ನ ಅಫಿಡವಿಟ್ ಅಂಥ ಸಮರ್ಥ ಪುರುಷನ ಕೋಣೆಗೆ ಏನೂ ಅರಿಯದ ಹುಡುಗಿಯನ್ನು ಕನ್ಯಾ ಸಂಸ್ಕಾರಕ್ಕೆ ಅಂತ ಕಳಿಸೋದು ಆಮೇಲೆ ಅಲ್ಲಿ ಏನಾಯಿತು ಅಂತ ಆ ಹುಡುಗಿಯರು ಹೇಳೋದು ಇವರು ಹೇಳೋದು ವ್ಯತ್ಯಾಸ ಇರುತ್ತೆ ಅದು ಮಾತುಬಿಡ ಪ್ರಶ್ನೆ ಇಷ್ಟೆ ಸಂಸ್ಕಾರ ಈ ಸಮರ್ಥ ಪುರುಷನ ಕೋಣೆಗೆ ಒಂದು ಕನ್ಯೆಯನ್ನು ಕಳಿಸುವುದು ಎಷ್ಟರ ಮಟ್ಟಿಗೆ ಉಚಿತ ಹ್ಮ್ ಹ್ಮ್ ಏಡ್ಸಿಗೆ ಬರೋಣ ಧರ್ಮ ಅಂದ್ರೆ ದೊಡ್ಡ ಜನ ನಂಬುತ್ತಾರೆ ಇವರು ಗುರುಗಳಲ್ಲ ದೇವರು ಅಂತ ನಂಬುತ್ತಾರೆ ಆ ನಂಬಿಕೆನ ದುರುಪಯೋಗ ಪಟ್ಟುಕೊಂಡು ಇಂತ ರಾಸು ಕಲ್ಸು ಏನೇನೋ ಮಾಡ್ಬಿಡ್ತಾರೆ ಕಾಲ ಮುಂಚೋಗಿರುತ್ತೆ ಇನ್ನೇನಾಗತ್ತೆ ಅಂತಂದ್ರೆ ಆ ಹುಡುಗಿನೂ ಹೊರಗಡೆ ಹೇಳ್ಕೊಳ್ಳೋದಿಲ್ಲ ಈಗ ನಮಗೆ ಕನ್ಯಾ ಸಂಸ್ಕಾರದ ಹೆಸರಿನಲ್ಲಿ ಅತ್ಯಾಚಾರ ಆಗಿದೆ ನಾವು ಕೂಡ ಆ ಹುಡುಗಿಯರ ಹೆಸರು ಹೇಳೋದಿಲ್ಲ ಯಾಕೆಂದರೆ ಆ ಹುಡುಗಿಯರ ಹೆಸರು ಹೇಳಿದ್ರೆ ನಾಳೆ ಅವರ ಭವಿಷ್ಯ ಕಥಮ್ ಯಾರೂ ಅವರನ್ನು ಮದುವೆ ಆಗೋದಿಲ್ಲ ಮಾತಾಡ್ಸೋದಿಲ್ಲ ಈಗ ನೋಡಿ ಎರಡು ಸಂತಸ್ತ್ರೀಯರು ರಾಘವೇಶ್ವರ ಭಾರತಿ ರೇಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟರು ಐದಾರು ವರ್ಷ ಆಯಿತು ಏನಾದರೂ ಆಯಿತಾ ಏನೂ ಆಗಲಿಲ್ಲ ಆದ್ದರಿಂದ ಈ ವ್ಯವಸ್ಥೆಯ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ನೋಡಿ ತಾಯಿ ಪ್ರಕೃತಿ ನಿಸರ್ಗ ನೇಚರು ಅದು ನನ್ನ ಪರ್ಸನಲ್ ಅಭಿಪ್ರಾಯದಲ್ಲಿ ಈ ಏಡ್ಸು ಇಂಥವನ್ನೆಲ್ಲ ಪ್ರಕೃತಿ ಮಾತೆ ಈ ತಯಾರು ಮಾಡಿ ಹೀಗೆ ಮನುಷ್ಯರಲ್ಲಿ ಬಿಟ್ಟಿರೋದು ಇದೇ ಕಾರಣದಿಂದ ಈಗ ನೋಡಿ ಒಬ್ಬ ಸ್ವಾಮೀಜಿ ರಾಘವೇಶ್ವರ ಭಾರತೀನಿ ದುಡ್ಡಿದೆ ರಾಜಕಾರಣಿಗಳಿಗೂ ಖಾಲಿಗೆ ಬೀಳ್ತಾರೆ ಏನು ಮಾಡ್ತು ನಡೆಯುತ್ತೆ ಹದಿನಾರು ಹೈಕೋರ್ಟ್ ಜಡ್ಜ್ಗಳು ರಾಘವೇಶ್ವರ ಭಾರತೀಯ ಕೇಸಿಂದ ಹಿಂದೆ ಸರ್ದಿದ್ದಾರೆ ಅಷ್ಟು ಬಲವಂತ ಏನು ಬೇಕಾದರೂ ಮಾಡ್ತಾನೆ ಇಂಥವರನ್ನು ನಿಗ್ರಹಿಸುವ ಶಕ್ತಿ ಯಾವುದು ಅಲ್ಲ ಇಲ್ಲಿ ಈಗ ನೋಡಿ ಐದು ವರ್ಷ ಆಯಿತು ಐದು ವರ್ಷ ಆಯಿತು ಇವನು ರೇಪ್ ಮಾಡಿದ್ದಾನೆ ಅಂದವರು ಜೈಲಿಗೆ ಹೋದರೆ ಇವನ ಐದಾರು ಜನ ಜೈಲಿಗೆ ಹೋಗಿ ಬಂದರು ಇವನು ರೇಪ್ ಮಾಡಿದ್ದಾನೆ ಅಂತ ಹೇಳಿದ ತಪ್ಪಿಗೆ ಇವನು ಹೋಗಲಿಲ್ಲ ಸಂತ್ರಸ್ತ ಮೇಲೆ ಕೂಡ ಬ್ಲಾಕ್ ಮೇಲ್ ಕೇಸ್ ಹಾಕ್ಬಿಡ್ತಾರೆ ಇವನು ಹೋಗಲಿಲ್ಲ ಹದಿನಾರು ಜಡ್ಜ್ ಜಡ್ಜ್ಗಳು ಹಿಂದೆ ಸರಿದ್ರು ಆದರೆ ಒಂದು ಸಂತೋಷದ ವಿಚಾರ ಹದಿನಾರು ಹೈಕೋರ್ಟ್ ಜಡ್ಜ್ಗಳು ನ್ಯಾಯಾಧೀಶರು ಹಿಂದೆ ಸರದವರು ಒಬ್ಬರಾದ್ರು ಇವನು ನಿರಪರಾಧಿ ಅಂತ ಹೇಳಿ ಕೇಸ್ ಡಿಸ್ಮ್ಯೂಸ್ ಮಾಡಲಿಲ್ಲ ಅಂತಾನೆ ಹೇಳ್ಬಿಡ್ತಾರಲ್ಲ ಅಲ್ಲ ಈ ಹದ್ನಾರಲ್ಲಿ ಯಾರಾದ್ರೂ ಒಬ್ರು ಇವನು ನಿರಪರಾಧಿ ಹೈಕೋರ್ಟ್ ಜಡ್ಜ್ಗಳ ಮೇಲೆ ಯಾರಿದ್ದಾರೆ ಹೈಕೋರ್ಟ್ ಜಡ್ಜ್ ಇವನು ನಿರಪರಾಧಿ ಅಂತ ಹೇಳ್ಬಿಟ್ಟು ಹೊರಗೆ ಬರ್ಬೋದಿತ್ತು ಅದು ಮಾಡಲಿಲ್ಲ ಯಾಕಂದ್ರೆ ಅವರು ಆತ್ಮಸಾಕ್ಷಿ ಅವರನ್ನು ಬಿಡೋದಿಲ್ಲ ಅವ್ರ ಏನು ಹೇಳಿದ್ರು ಇದು ನಾನು ಮಾಡೋದಿಲ್ಲ ರೆಕ್ಯೂಸಲ್ ಪ್ರಶ್ನೆ ಇಷ್ಟೆ ಇವರಿಗೆ ಎಚ್ ಐ ವಿ ಇದೆಯೋ ಇಲ್ವಾ ಏಡ್ಸ್ ಇದೆಯೋ ಇಲ್ಲವೋ ಅದು ಅವರ ಪರ್ಸನಲ್ ವಿಷಯ ಅಲ್ಲ ಹೌದು ಹೌದು ವ್ಯಕ್ತಿಗತ ವಿಷಯ ಅಲ್ಲ ಯಾಕೆಂದ್ರೆ ಜಗದ್ಗುರುಗಳು ಇವರು ಜಗದ್ಗುರುಗಳು ಧರ್ಮನ ಬಿಡಿ ದಿನಾಲು ನೂರಾರು ಸಾವಿರಾರು ಜನರ ಜೊತೆ ಅವರ ಸಂಪರ್ಕ ಇದೆ ಸಂಭೋಗ ಸೆಕ್ಸು ಆಗ್ತದೆಯೋ ಇಲ್ವೋ ಅದೊಂದು ವಿಚಾರ ಮಂತ್ರಾಕ್ಷತೆಯಿಂದ ಎಚ್ ಐ ವಿ ಹಡ್ತದೆಯೋ ಇಲ್ವೋ ಆದ್ರೂ ಸರಕಾರ ನ್ಯಾಯಾಲಯ ಪೊಲೀಸು ಇವರಿಗೆ ಎಚ್ ಐ ವಿ ಇದೆ ಅಥವಾ ಇಲ್ಲ ಈಗ ಈಗೇನಾಗಿದೆ ಸರ್ ಕೋರ್ಟಲ್ಲಿ ಕೇಳಿದೆ ಅಂತಂದ್ರೆ ಕೊಡೋದಿಲ್ಲ ಅಂತಾನೆ ಕೋರ್ಟ್ ಜಡ್ಜ್ಗಳಿಗೆ ಅವರು ನಾನು ಅದನ್ನ ತೇಜವಾದಿಗೆ ಉಪಯೋಗಿಸ್ಕೊಳ್ತಾರೆ ಕೊಡಬೇಡಿ ಅಂತ ಹೇಳಿದ್ರು ಇವ್ರದ್ದು ನನ್ನ ಪ್ರಶ್ನೆ ಇಷ್ಟೇ ಇವರಿಗೆ ಎಚ್ ಐ ವಿ ಇಲ್ಲದೆ ಇದ್ರೆ ಆ ರಿಪೋರ್ಟ್ ತೇಜವಾದಿ ಹೇಗೆ ಉಪಯೋಗಿಸ್ಕೊಳ್ತೀವಿ ಹೌದು ಇದು ಮುಖ್ಯವಾದ ಬಹು ಮುಖ್ಯವಾದ ಪ್ರಶ್ನೆ ಸಿಂಪಲ್ ಪ್ರಶ್ನೆ ಈಗ ನಿಮಗೆ ಸಾರಿ ನಿಮ್ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಎಚ್ ಐ ವಿ ಇಲ್ಲ ಅಂತ ರಿಪೋರ್ಟ್ ಬರ್ತದೆ ಹೇಳ್ಕೊಳ್ಳೋದ್ರಲ್ಲಿ ಏನು ಏನಿದೆ ಏನಿಲ್ಲ ನನಗೆ ಎಚ್ ಐ ವಿ ಟೆಸ್ಟ್ ಆಗಿದೆ ಯಾರಾದ್ರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ ಅವರಿಗೆ ಖಂಡಿತ ಎಚ್ ಐ ವಿ ಟೆಸ್ಟ್ ಆಗಿರುತ್ತೆ ಕಾರ್ಯಕ್ರಮ ಮುಕ್ತಾಯದ ಅಂತಕ್ಕೆ ಬಂದಿದೆ ವೀಕ್ಷಕರೇ ತನಕ ರಾಘವ ಚರಿತ್ರೆ ಈ ಕಾರ್ಯಕ್ರಮ ನೋಡ್ತಾ ಬಂದರೆ ಹೆಚ್ ಐ ವಿ ಅಂತಂದ್ರೇನು ಅದು ಆಗಿ ಯಾವ ಥರ ಕನ್ವರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಠದ ಪರಮ ಭಕ್ತರಾದಂತಹ ತಲತಲಾಂತರದಿಂದ ಭಕ್ತರವರು ಆದಂತಹ ಶಾಂತರಾಮ್ ಹೆಗಡೆ ಕಟ್ಟೆ ಅವರು ಸಂಕ್ಷಿಪ್ತವಾಗಿ ತುಂಬ ಸೊಗಸಾಗಿ ಅದರದ್ದು ವಿವರಣೆ ಕೊಟ್ಟರು ಈಗಲೂ ಕೂಡ ನಾನು ಈ ಒಂದು ಸಮುದಾಯಕ್ಕೆ ಮನವಿ ಮಾಡ್ಕೊಳ್ಳೋದು ಏನು ಅಂತಂದರೆ ಕನ್ಯಾ ಸಂಸ್ಕಾರ ಹೆಣ್ಣು ಮಕ್ಕಳು ಆದಷ್ಟು ಹುಷಾರಾಗಿ ಹೋಗಿ ಮಠಕ್ಕೆ ಹೋಗಲೇಬೇಡಿ ಅಂತ ಹೇಳೋದಿಲ್ಲ ಅವರು ಇನ್ನೂ ಆರೋಪಿ ಆಗಿರೋದ್ರಿಂದ ಈ ಎರಡು ಅತ್ಯಾಚಾರ ಮಾಡಿದರೆ ಆರೋಪಿ ಅಷ್ಟೇನೆ ಅಪರಾಧಿ ಅಂತ ಆಗಿಲ್ಲ ಇನ್ನೊಂದು ಯಾವ್ದೇ ಕಾನೂನು ಹದಿನಾರು ಜನ ನ್ಯಾಯಾಧೀಶರು ಕೂಡ ಹಿಂದೆ ರೇಪ್ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಆರೋಪಿ ಅಂತ ಇಲ್ಲ ಅಪರಾಧಿನೇ ಬರ್ಡನ್ ಆಫ್ ಪ್ರೂಫ್ ಅಂತಾರೆ ಕಾನೂನು ಇದ್ರಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂತಾರೆ ರೇಪ್ ಕೇಸ್ ಅಲ್ಲಿ ಬರ್ಡನ್ ಆಫ್ ಪ್ರೂಫ್ ಇಸ್ ಒಂದು ಅಕ್ಯೂಸ್ಡ್ ಸೊ ಇಟ್ ಈಸ್ ಲೀಗಲ್ ಟು ಕಾಲ್ ಯೇಪಿಸ್ಟ್ ರೇಪಿಸ್ಟ್ ಇಂಥ ಎರಡು ಈ ಈ ಒಬ್ಬ ರೇಪಿಸ್ಟ್ ಸ್ವಾಮೀಜಿ ಹತ್ರ ಹೋಗ್ಬೇಕಾದ್ರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕಳಿಸ್ಬೇಕಂತ ಯಾಕೆಂದ್ರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಬೇರೆ ಅಲ್ಲ ನಮ್ಮ ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಅವರ ಒಂದು ಭವಿಷ್ಯದ ಪ್ರಶ್ನೆ ಸುಂದರವಾದ ಮೊಗ್ಗು ಹೂವಾಗಿ ಅರಳುವ ಮುನ್ನೇ ಅದನ್ನು ಚಿಕ್ಕ ಈ ಒಂದು ಏನು ಎಚ್ ಐ ವಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಅಂದಿದರೆ ಕೋರ್ಟ್ ಆಗಲಿ ಯಾರನ್ನ ಆಗಲಿ ಈಸಿಯಾಗಿ ಕೊಟ್ಬಿಡ್ಬೋದಾಗಿತ್ತು ಇವ್ರಿಗೇನು ಇಲ್ಲ ಅಂತ ಅಂದ್ಬಿಟ್ಟು ಅದರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ ಹಾಗಾಗಿ ಯಾರೇ ಆಗಲಿ ನಿಮ್ಮ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋವಂಥವ್ರು ನೋಡೋಕ್ಕಿಂತ ಅವರ ಮಠಕ್ಕೆ ಕಳ್ಸೋಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ಎಚ್ಚರಿಕೆ ವಹಿಸಿ ಹೌದಾ ಅಲ್ವಾ ತಿಳ್ಕೊಳ್ಳಿ ಅವರ ಒಂದು ಸ್ವಾಮಿಗಳ ಪಾದ ಧೂಳಿ ನಿಮ್ಮ ನೆತ್ತಿಯ ಮೇಲಿರಲಿ ಅದು ಬಿಟ್ಟು ಅದನ್ನು ಕಣ್ಣಿಗೆ ಹಾಕೋಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಿದ್ದೀನಿ ಕಾರ್ಯಕ್ರಮನ ಇಷ್ಟು ಸೊಗಸಾಗಿ ವಿವರಿಸಿದಂತಹ ಶಾಂತಾರಾಮ್ ಹೆಗಡೆ ಕಟ್ಟೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ